मान्य सभाध्यक्षरे तावु सरकार उत्तर हेळि सर उत्तरक्किंत मुंचे मान्य बसनगौड पाटील यत्नाळ अवरु मान्य अध्यक्ष सिद्धू सौदी अवरु इतर एल्लरू कूड शून्य वेळेयल्लि ಈ ಕೃಷ್ಣ ಪಂಚಮಶಾಲಿ ಸಮುದಾಯದ ಟು ವೇ ರಿಸರ್ವೇಷನ್ ಬಗ್ಗೆ ಇರುವಂತ ಒತ್ತಾಯದ ಬಗ್ಗೆ ಅವರು ಪ್ರಸ್ತಾಪವನ್ನು ಮಾಡಿದ್ರು. ಈಗಾಗಲೇ ಮಾನ್ಯ ಅಧ್ಯಕ್ಷ ಇದೇ ರೀ ನಾನು ತಗೊಳ್ಳಿ ಕಂಪ್ಲೀಟ್ ಒಂದು ತಗಬಿಡಿ ಎಲ್ಲ ತಗೊಳ್ಳಲಿಕ್ಕೆ ನಾನು ತಯಾರಿದ್ದೀನಿ ರೀ. ನನಗೆ ನೀವೇ ನೋಡ್ತಿದ್ದೀರಿ ನೀವು ಎಲ್ಲರೂ ತಗಬಿಡಿ ಇದನ್ನ ತಗಬಿಡಿ ಇದನ್ನ ಸಹಕರಿಸಿದ್ರೆ ನಾನು ಎಲ್ಲದನ್ನು 1/1 ತಗೊಳ್ಳಬಹುದು. ಈಗ ಈಗ ಹಿಂಗೆ ಇದರೊಳಗೆ ಸಮಯಗಳು ಹೋಗುತ್ತೆ ಅಸಾ ತಗೊಳ್ಳಲಿಕ್ಕೆ ಹೆಂಗಾಗುತ್ತೆ ನಮಗೆ ಅವಕಾಶ ಮಾಡಿಕೊಡಿ ಇವರಿಗೆ. ಈಗ ನಾನು ಫಸ್ಟ್ ಇಲ್ಲಿ ನೋಡ್ರಿ ಕರೋನಾ ಬಗ್ಗೆ ಯಾವುದು ನಿನ್ನೆ ತಾವು ಎತ್ತಿದಿರೋ 69 ಅಲ್ಲಿ ಉತ್ತರ ಕೊಡಬೇಕು ಏನಪ್ಪ ಅವ್ರ ಉತ್ತರ ಆದಮೇಲೆ ನಾನು ನಿನ್ನೆ ಇದು ಕಾಡ್ಗೋಲ್ರದ್ದು ವಿಷಯ ಹೇಳಿದ್ದೀನಿ ಅದನ್ನು ತಗೊಳ್ಬೇಕು. ಈಗ ಅದಾದ್ಮೇಲೆ ನಿಮ್ದೆಲ್ಲ ಇದೇ ತಗೊಳ್ತೀನಿ ನಾನು. ದಯವಿಟ್ಟು ಬಂದು ಕೂತ್ಕೊಳ್ಳಿ ಮಾನ್ಯ ಸಭಾ. ಓಕೆ ವೆರಿ ಗುಡ್. ಕೊನೆ ದಿನವಲ್ಲ ಇವತ್ತು, ಹಾಗಾಗಿ ನಾವು ನೀವು ಎಲ್ಲ ಸ್ವಲ್ಪ ನಮ್ಮೆಲ್ಲ ವಿನಂತಿ ಮಾಡ್ತೀವಿ. ಈಗ ಸರ್ 2 ನಿಮಿಷ ಅವಕಾಶ ಕೊಡಿ ಸರ್. ಮಾನ್ಯ ಸಭಾಧ್ಯಕ್ಷರೇ ಇನ್ನ ಒಂದು ವಾರ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಒಂದು 5 ನಿಮಿಷ ಸ್ಟೇಟ್ಮೆಂಟ್ ಮಾಡ್ತಾರೆ ಆಮೇಲೆ ಏನು ಮಾಡಿ ಎಲ್ಲ ಶಾಸಕರು ನೀವು ಮಾನ್ಯ ಸಭಾಧ್ಯಕ್ಷರೇ ಬಸವರಾಜ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದು ಇತರರು ಏನು ಪ್ರಶ್ನೆ ಎತ್ತಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅದು ಉತ್ತರ 2A ಅವರು ಈಗಾಗಲೇ ಆ ಸಮುದಾಯ 3B ದಲ್ಲಿದೆ ಅದನ್ನು 2Aಗೆ ಅದನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಅವರು ಕೇಳಿದ್ದಾರೆ. ಈಗಾಗಲೇ ಬ್ಯಾಕ್ವರ್ಡ್ ಕ್ಲಾಸಿಗೆ ನಾವು ಅದನ್ನು ರೆಫರ್ ಮಾಡಿದ್ದೇವೆ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ ಅವರು ಪ್ರಿಲಿಮಿನರಿಯಾಗಿ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಅಧಿಕಾರ ಕೇಂದ್ರ ಸರ್ಕಾರಕ್ಕಿತ್ತು, ಮೊನ್ನೆ ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿ ಎಲ್ಲ ಅಧಿಕಾರವನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಮೊನ್ನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ವರ್ಗಾಯಿಸಿದೆ. ಈಗ ಅವರನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಎಂಪಿರಿಕಲ್ ಡೇಟಾನು ಕಲೆಕ್ಟ್ ಮಾಡಬೇಕು, ಎಜುಕೇಷನ್ ಸ್ಟೇಟಸ್ಸು ಎಂಪ್ಲಾಯ್ಮೆಂಟ್ ಸ್ಟೇಟಸ್ಸು ಅವೆಲ್ಲ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಮತ್ತು ಇದ್ರ ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಇದು ಯಾವುದೇ ಮಾಡ್ದೇನೆ ಒಂದೇ ನಿಮಿಷ ಸರ್ ಬಾವಿಯಲ್ಲಿ ನಿಂತು ಒಂದೇ ನಿಮಿಷ ನನ್ನ ಸ್ಟೇಟ್ಮೆಂಟ್ ಅನ್ಬೋದು. ಎಂಪಿರಿಕಲ್ ಡೇಟಾ ಬಹಳ ಮುಖ್ಯ. ಇದನ್ನು ಮಾಡ್ದೇ ಈಗ ಮರಾಠ ರಿಸರ್ವೇಷನನ್ನು ಮಹಾರಾಷ್ಟ್ರ ಸರ್ಕಾರ ಮಾಡೋದನ್ನು ಸುಪ್ರೀಂ ಕೋರ್ಟ್ ಇವತ್ತು ತಳ್ಳಿ ಹಾಕಿದೆ. ಆದ್ದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಇಂದಿರಾ ಸಾಹನಿಯ ಗೈಡೆನ್ಸಲ್ಲಿ ಅದನ್ನು ಮಾಡಬೇಕು. ಆ ಕೆಲಸ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ ನಮ್ಮಲ್ಲಿ. ಆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸು ಈಗಾಗಲೇ ಈ ವಿಷಯವನ್ನು ಎತ್ಕೊಂಡಿದೆ. ಇದರ ಜೊತೆಗೆ ಇನ್ನೂ 15 ಸಮುದಾಯಗಳು ಕೂಡ ಟು ಎಗೆ ಬರಬೇಕು ಅಂತೆಲ್ಲ ಇದೆ. ಪ್ರಮುಖವಾಗಿ ಇವರೇನು ಇದನ್ನು ಹಿಂದಿನ ಮುಖ್ಯಮಂತ್ರಿಗಳು ಆಗಲೇ ರೆಫರ್ ಮಾಡಿದ್ದಾರೆ. ಈಗ ಅದನ್ನು ಪರಿಶೀಲನೆಯಲ್ಲಿ ಆಗ್ತಾ ಇದೆ. ಅದರ ವರದಿಯನ್ನು ಬಂದ ತಕ್ಷಣವೇ ನಾವು ಅದರ ಮೇಲೆ ಪರಿಶೀಲನೆಯನ್ನು ಮಾಡಿ ನಮ್ಮ ಗೌರ್ಮೆಂಟ್ ಕಾರ್ಯಾಚರಣೆ ಮಾಡ್ತೀವಿ. ಓಕೆ ರಾಜು ಗೌಡ್ರು ನಾಯಕರು ಯಾದಗಿರು ಸಿದ್ದರಾಮಯ್ಯನವರೇನೋ ಹೇಳ್ತಿದ್ದಾರೆ ಕೇಳೋಣ. ಇವತ್ತೇನೋ ತಾವೆಲ್ಲ ಟಾಂಗಾದ ಮೇಲೆ ಬಂದ್ರಂತೆ ಮನೆ ಅಧ್ಯಕ್ಷರೇ. ಅಲ್ಲ ನೀವೆಲ್ಲ ಟಾಂಗಾದ ಮೇಲೆ ಬಂದ್ರಂತೆ. ಟಾಂಗಾದ ಮೇಲೆ ಬಂದಿದ್ದೀವಿ. ಇಟ್ಸ್ ಎ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಟಾಂಗಾದ ಮೇಲೆ ಬಂದು ಪ್ರತಿಭಟನೆ ಏನು ಇವರಿಗೆಲ್ಲ ಏನು ಸಂದೇಶ ಕೊಟ್ಬಿಟ್ಟಿದ್ದೀರಿ ಅಂತ ಮಾನ್ಯ ಅಧ್ಯಕ್ಷ ಯಾಕೆ ಕೃಷ್ಣ ಒಂದು ಮಾನ್ಯ ಅಧ್ಯಕ್ಷ ಓಕೆ ಒಂದಿಲ್ಲ ಕೃಷ್ಣ ನೀವು ಇಲ್ಲಿ ಒಳಗಿದ್ದ ಸದಸ್ಯರಿಗೆ ಏನು ಸಂದೇಶ ಕೊಟ್ಟಿದ್ದೀರಿ ಅಂತ ನನಗೆ ಸುಧಾಕರ್ ಅಧ್ಯಕ್ಷ ಕೇಳಕ್ಕೆ ನನಗೆ ಆಸಕ್ತಿ ಇಲ್ಲವಲ್ಲ ನೀವು ನಾನು ಹೇಳೋದು ಈಗ ಹೇಳಿ ಏನಪ್ಪ ಮನೆ ಅಧ್ಯಕ್ಷರೇ, ಇವರೆಲ್ಲ ಯಾಕೆ ಬಾವಿಗೆ ಬಂದಿದ್ದಾರೆ ಅಂತಂದರೆ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಮ್ಮ ಪಾರ್ಟಿ ತೀರ್ಮಾನ ಮಾಡಿತ್ತು ಈ ಸಾರಿ ನಾವು ಜನರ ಸಮಸ್ಯೆ ಚರ್ಚೆ ಮಾಡಬೇಕು, ಯಾವುದೇ ಕಾರಣಕ್ಕೆ ಬಾವಿಗೆ ಹೋಗಬಾರ್ದು, ಓಕೆ ಪ್ರತಿಭಟನೆ ಧರಣ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದು. ಇನ್ಫ್ಯಾಕ್ಟ್ ನಮಗೆ ಉತ್ತರ ಸಮಾಧಾನ ಇಲ್ಲದೆ ಹೋದರೆ ಯಾವುದಾದ್ರು ಇಶ್ಯೂಸ್ ಮೇಲೆ ವಾಕೌಟ್ ಮಾಡೋದು ಬಿಟ್ಟರೆ ಬೇರೆ ಧರಣ ಮಾಡಲೇಬಾರದು ಯಾವುದೇ ಕಾರಣಕ್ಕೆ ಅಂತ ತೀರ್ಮಾನ ಮಾಡಿ. ಇಟ್ಸ್ ಎ ವೆರಿ ಗುಡ್ ಡಿಸಿಷನ್, ವೆರಿ ಗುಡ್ ಡಿಸಿಷನ್. ಬಟ್ ಈಗೇನಾಗ್ಬಿಟ್ಟಿದೆ, ಕೆಲವು ಸಮಸ್ಯೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಅವರಿಗೆ. ಈಗ ಇವರು ಕಂಪ್ಲಿ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಅವರು ದೇವರಾಜೇಗೌಡ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟದ್ದು ಏನೋ ಪ್ರಸ್ತಾಪ ಮಾಡಿದ್ದಾರೆ, ಷರತ್ತು ಮಾಡಿದ್ದಾರೆ ಅವರು. ನಮ್ಮ ರಂಗನಾಥ್, ಡಾಕ್ಟರ್ ರಂಗನಾಥ್ ಅದು ಮಾಡಿದ್ದಾರೆ, ಎಸ್ ಟಿ ಸಮುದಾಯದವ್ರದ್ದು ಇವ್ರದ್ದು ಎಲ್ಲ ಮಾಡಿದ್ದಾರೆ, ಅವರು ಕ್ಯಾನಲ್ ಆಲ್ಮಟ್ಟಿದು ಅವ್ರು ಮಾಡಿದ್ದಾರೆ. ಏನಾಗಿದೆ, ಅದಕ್ಕೆ ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಮನವಿ ಮಾಡ್ತೀನಿ, ಸ್ಪೀಕರಲ್ಲೂ ಕೂಡ ಮನವಿ ಮಾಡ್ತೀನಿ, ನಾವು ಪರ್ಪರಿಯಾಗಿ ಬೇಡ್ಕೊಂಡಿದ್ದೀವಿ ಒಂದು ವಾರ ಮುಂದಕ್ಕೆ ಹಾಕಿ ಇದನ್ನ. ಅನೇಕ ಬಿಕಾಸ್ 6 ತಿಂಗಳ ಮೇಲೆ ಅಸೆಂಬ್ಲಿ ಸೇರಿದೆ, ಅನೇಕ ಇಶ್ಯೂಸ್ಗಳಿದ್ದಾವೆ, ಚರ್ಚೆ ಮಾಡೋಣ ಅಂತೇಳಿ. ನೀವು ಗೌರ್ಮೆಂಟ್ ಬಿಸ್ನೆಸ್ ಎಲ್ಲ ಮಾಡ್ಕೊಬಿಟ್ರಿ, ಜನ ಸಮಸ್ಯೆಗಳನ್ನ ಚರ್ಚೆ ಆಗಲಿಲ್ಲ. ಇವತ್ತು ನಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದೆ, ವೆರಿ ಇಂಪಾರ್ಟೆಂಟ್. ಅಕ್ಟೋಬರ್ 1ನೇ ತಾರೀಕಿನಿಂದ ಕಾಲೇಜುಗಳು ಪ್ರಾರಂಭ ಆಗ್ತಾ ಇದ್ದಾವೆ, ಇಡೀ ದೇಶದಲ್ಲಿ ಎಲ್ಲೂ ಮಾಡ್ತಾ ಇಲ್ಲ. ಕರ್ನಾಟಕ ಶುರು ಮಾಡ್ಕೊಬಿಟ್ಟಿದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ. ಚರ್ಚೆ ಮಾಡಬೇಕಾ ಬೇಡ? ಟೈಮೇ ಸಿಗುತ್ತೆ ನಮಗೆ ಮಾಡೋಕ್ಕೆ. ಇವತ್ತು 1 ಗಂಟೆ ಮುಗಿಸ್ಬೇಕು ಅಂತ ಇದ್ದೀರಿ, ಮಾಡೋಕ್ಕಾಗೋದಿಲ್ಲ. ಅದು ಭವಿಷ್ಯದ ಮಕ್ಕಳ ಭವಿಷ್ಯದ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದರಲ್ಲಿ ಕೊಠಾರಿ ಕಮಿಷನ್ ಅದನ್ನು ಚೇಂಜ್ ಮಾಡಿ ಹೊಸ ಎಜುಕೇಷನ್, ಅದು ನಾಗ್ಪುರ ಎಜುಕೇಷನ್ ಪಾಲಿಸಿ ನೀನೇ ಹೇಳಿರೋದು, ಪಾಲಿಸಿ ಬಗ್ಗೆ ಚರ್ಚೆ ಆಗಬೇಕು, ಚರ್ಚೆ ಆಗಬೇಕು. ನಾಗ್ಪುರ ಎಜುಕೇಶನ್ ಪಾಲಿಸಿ ಬಗ್ಗೆ ಅದಕ್ಕೆ ನಾನು ಮತ್ತೆ ಮನವಿ ಮಾಡ್ತೀನಿ. ಪಾಲಿಸಿ ತಂದಿದ್ದಾರೆ, ಆರ್ಎಸ್ಎಸ್ ಅಜೆಂಡಾ. ನಂದು ಆಸಕ್ತಿಗೆ ಪಾಲಿಸಿಯನ್ನ ಯಾವುದೇ ಕಾರಣಕ್ಕೆ ಇಂಪ್ಲಿಮೆಂಟ್ ಮಾಡಬಹುದು. ಇದು ನಾಗ್ಪುರ ಅಜೆಂಡಾ, ಆರ್ಎಸ್ಎಸ್ ಅಜೆಂಡಾ ಅಂತ ಆದ್ರೆ ತಪ್ಪೇನು, ಒಳ್ಳೇದೇ ಇದ್ರೆ ತಪ್ಪೇನು ಸಿದ್ದರಾಮಯ್ಯ ಅವರು, ಒಳ್ಳೇದೇ ಇದ್ರೆ ತಪ್ಪೇನು. ಆರ್ಎಸ್ಎಸ್ ಅಜೆಂಡಾ ಯಾವಾಗ ಒಳ್ಳೇದೇ ಇರುತ್ತೆ ಆಗ ಒಳ್ಳೇದೇ ಆಗುತ್ತೆ. ಯಾಕೆ ಚರ್ಚೆ ಆಗದೇನೆ ನೀವು ಎಜುಕೇಶನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಕ್ಕೆ ಸರ್ಕಾರ ಭಾರತದಲ್ಲಿದ್ದು ನಮಗೆ ಮಾನ್ಯ ಸಭಾಧ್ಯಕ್ಷರೇ, ಈ ಸಮಾಜ ರಾಷ್ಟ್ರೀಯತೆ, RSS ಇವೆಲ್ಲವೂ ಕೂಡ ಒಂದೇ. RSS ಅಂದ್ರೆ ರಾಷ್ಟ್ರೀಯತೆ, ರಾಷ್ಟ್ರೀಯ ಎಜುಕೇಶನ್ ಪಾಲಿಸಿ RSS ಇದ್ರೂ ತಪ್ಪಿಲ್ಲ. ದೇಶಕ್ಕೆ ಏನು ಒಳ್ಳೇದಾಗ್ತದೆ, ಮಕ್ಕಳಿಗೆ ಒಳ್ಳೇದಾಗುತ್ತೆ, ಈ ದೇಶದ ಭವಿಷ್ಯ, ಮಕ್ಕಳ ಭವಿಷ್ಯವನ್ನ ಇವತ್ತಿನ 21ನೇ ಶತಮಾನಕ್ಕೆ ನಮ್ಮ ಮಕ್ಕಳನ್ನ ಸಿದ್ಧ ಮಾಡುವಂತಹದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳನ್ನ ಸಿದ್ಧ ಮಾಡುವಂತ ವಿಪ್ಲವಾದಂತಹ ಅವಕಾಶವನ್ನ ಇಂಗ್ಲಿಷ್ ಎಜುಕೇಶನ್ ಪಾಲಿಸಿ ನಮ್ಮ ದೇಶಕ್ಕೆ ಮಾರ್ಗ ಆಗಿದೆ. ನಮ್ಮ ಮಕ್ಕಳ ಅವಕಾಶ ಇಲ್ಲ, ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದ ಪೈಪೋಟಿ ಮಾಡಬೇಕಾಗಿದೆ. ಅದಕ್ಕೆ ಸಿದ್ಧತೆ ಮಾಡುವಂತ ಎಲ್ಲ ದೇಶಗಳು ಉತ್ತಮವಾದಂತ ಎಜುಕೇಶನ್ ಅನ್ನ ಇಲ್ಲೇ ಪಡ್ಕೋಬೇಕು. ನಮ್ಮ ಗ್ರಾಮೀಣ ಮಕ್ಕಳಿಗೂ ಉನ್ನತ ಮಟ್ಟದ ಒಂದು ಎಜುಕೇಶನ್ ಸಿಗಬೇಕು ಅನ್ನುವಂತ ರಾಷ್ಟ್ರ ನಿರ್ಮಾಣ ನಿರ್ಮಾಣ ಮಾಡುವಂತ ರಾಷ್ಟ್ರದ ಭವಿಷ್ಯವನ್ನು ಬರೆಯುವಂತ ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸುವಂತ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಬದುಕನ್ನು ಕೊಡುವಂತ ಒಂದು ಎಜುಕೇಶನ್ ಪಾಲಿಸಿ ಅದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಇವರು ಏನಾದರೂ ಕಳ್ಳಿ RSS ಎಜುಕೇಶನ್ ಪಾಲಿಸಿ ಅಂತಾನೆ ಕರೀಲಿ, ನಾವು ಅದಕ್ಕೇನು ಚಿಂತೆ ಮಾಡಲ್ಲ, ಒಪ್ಪಿಕೊಳ್ಳಿ. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಅವರು ಕರ್ನಾಟಕ ವಿಧಾನಮಂಡಲ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ 2020-21 ಸಾಲಿನ 4ನೇ ವರದಿಯನ್ನು ಒಪ್ಪಿಸಲಾಗಿದೆ. ಈ ಎರಡು ಸೋಮಶೇಖರ ರೆಡ್ಡಿ ಕುಮಾರಸ್ವಾಮಿ ವರದಿಯನ್ನು ಒಪ್ಪಿಸಲಾಗಿದೆ. ಈಗ ದೇಶದಲ್ಲಿ ಬಡವರಿಗೆ ಮೋಸ ಮಾಡುವಂತ ಪಾರ್ಟಿ ಕಾಂಗ್ರೆಸ್, ಇವರೆಲ್ಲರೂ ಮೋಸ ಮಾಡಿದವರು. ಇವರು ಈಗ ಸನ್ಮಾನ್ಯ ಅಧ್ಯಕ್ಷರ 54 ಆಡಳಿತ ಮಾಡಿ ಬಡವರಿಗೆ ಅನ್ಯಾಯ ಮಾಡಿದಂತದ್ದು, ಅನ್ಯಾಯ ಮಾಡಿದಂತದ್ದು ಕಾಂಗ್ರೆಸ್ ಅನ್ನ ಕೇಳಬಾರದು. 56 ವರ್ಷ ಅನ್ಯಾಯ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು, 56 ವರ್ಷ ಅನ್ಯಾಯ ಮಾಡಿದಂಥವ್ರು ಕಾಂಗ್ರೆಸ್ನವರು. ಬಡವರಿಗೆ ದೀನದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಸುಧಾಕರ್ ಅವರು ತಾವು ಉತ್ತರ ಕೊಡಿ. 69 ಮೇಲಿಗಿನ ಉತ್ತರ ಕೇಳಕ್ಕೆ ಇಷ್ಟ ಇಲ್ಲ ಮಾನ್ಯ ಅಧ್ಯಕ್ಷರೇ. ಉತ್ತರ ಉತ್ತರ ಕೇಳೋದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಸಿದ್ದರಾಮಯ್ಯನವರು 69 ಅಡಿಯಲ್ಲಿ ಪ್ರಸ್ತಾಪಿಸಿರೋದಕ್ಕೆ ಸರ್ಕಾರದ ಉತ್ತರ. ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಉತ್ತರ ಇವತ್ತು ನೀವು ಬಂದ್ಬಿಡಿ ಅಲ್ಲಿ ಕೂತ್ಕೋಬಿಡಿ. ಸುಧಾಕರ್ ಅವರು ಉತ್ತರ ಕೊಡ್ತಿದ್ದಾರೆ. ಸುಧಾಕರ್ ಉತ್ತರ ಹೇಳಿ. ಅದೇನು ಹೇಳ್ತಾರೆ ಅವರು? ಮಾನ್ಯ ಸಭಾನಾಯಕರು ಏನು ಹೇಳ್ತಾರೆ? ಮಾನ್ಯ ಸಭಾಧ್ಯಕ್ಷರೇ, ಈಗ ಹೊಸ ಎಜುಕೇಶನ್ ಪಾಲಿಸಿ NEP ಇದೆಯಲ್ಲ, ಅದು ಭಾರತೀಯ NEP your education policy your pakshadaru videshiyaru ivrdu mekal education policy ಕಾಂಗ್ರೆಸ್ ವಿದೇಶಿ ಎಜುಕೇಶನ್ ಪಾಲಿಸಿಯನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಕಾಂಗ್ರೆಸ್ ವಿದೇಶಿ ಎಜುಕೇಶನ್ ಪಾಲಿಸಿ ಗಮನ ಮಾಡ್ತಾ ಇದ್ದಾರೆ. ನಮ್ಮದು ಭಾರತೀಯರಿಂದ ಭಾರತೀಯರಿಗೋಸ್ಕರ ಭಾರತ ಮಕ್ಕಳಿಗೋಸ್ಕರ ಇರುವಂತ ಎಜುಕೇಶನ್ ಪಾಲಿಸಿ. ಇವ್ರದ್ದು ಮತಾರೆ ವಿದೇಶಿ ಎಜುಕೇಶನ್ ಪಾಲಿಸಿ ಗಮನ ಮಾಡ್ತಾ ಇದ್ದಾರೆ. एजुकेशन पॉलिसी कांग्रेस गुलामगिरी एजुकेशन पॉलिसी नम्दु अस्मिता स्वाभिमान एजुकेशन पॉलिसी ಭಾರತದಿಂದ ಭಾರತಕ್ಕೋಸ್ಕರ ಇರುವಂತ ಭಾರತ ಮಕ್ಕಳ ಬಗ್ಗೆ ಇರುವಂತ ನಮ್ದು ಪಾಲಿಸಿ ಇವರು ವಿದೇಶಿಯರಿಂದ ಭಾರತವನ್ನು ಗುಲಾಮ್ ಮಾಡುವಂತ ಒಂದು ಪಾಲಿಸಿ ಬದಲಾವಣೆ ಅವಶ್ಯಕತೆ ಇದೆ. ದೊಡ್ಡ ಆರೋಗ್ಯ ವಿಮಾ ಯೋಜನೆ ಸುಮಾರು 10 ಕೋಟಿ ಕುಟುಂಬಗಳಿಗೆ ಅಂದ್ರೆ 50 ಕೋಟಿ ಜನರಿಗೆ ಆಯುಷ್ಮಾನ್ ಭಾರತದ ವಿಮೆ ಯೋಜನೆಯಿಂದ ಆರೋಗ್ಯ ಸೇವೆಗಳು ಸಿಕ್ಕುವಂತ ಒಂದು ಬೃಹತ್ ಆದಂತ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ನಿನ್ನೆ 3 ವರ್ಷ ಆಗಿದೆ. ಈ 3 ವರ್ಷದಲ್ಲಿ 25,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ಅದಕ್ಕೆ ಇಡೀ ವಿಶ್ವದಲ್ಲಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಇಷ್ಟು ಬೃಹತ್ತಾದಂತ ಒಂದು ಆರೋಗ್ಯ ಯೋಜನೆ ವಿಮಾ ಯೋಜನೆ ಇನ್ನೊಂದಿರಲಿಲ್ಲ. ಹಾಗಾಗಿ ಮೊದಲನೇದಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಶುಭ ಕಾಮನೆಗಳನ್ನು ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತು ಕೋವಿಡ್ ಬಗ್ಗೆ ಇವರಿಗೆ ಯಾರಿಗೂ ಮಾನ್ಯ ಸಭಾಧ್ಯಕ್ಷರೇ ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಇವರಿಗೆ ಕೋವಿಡ್ ಬಗ್ಗೆ ಯಾವುದೇ ಚಿಂತನೆ ಇರಲಿಲ್ಲ, ಬದ್ಧತೆ ಇರಲಿಲ್ಲ, ಜವಾಬ್ದಾರಿ ಇರಲಿಲ್ಲ. ಕೇವಲ ರಾಜಕೀಯ ದಿವಾಳಿತನ ಮಾಡಲಿಕ್ಕೆ ಆ ದಿವಾಳಿತನವನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಬದ್ಧತೆ ಇದ್ದೀರಾ ಉತ್ತರವನ್ನ ಕೋವಿಡ್ನ ನಿರ್ವಹಣೆ ಬಹಳ ಸಕ್ಷಮವಾಗಿ ಆಗಿದೆ, ಸರಿಯಾಗಿ ಆಗಿದೆ ಅನ್ನೋದು ಅವರಿಗೆ ಗೊತ್ತಾಗಿದೆ. ಇಡೀ ವಿಶ್ವನೇ ಭಾರತ ಸರ್ಕಾರ ಯಾವ ರೀತಿ ನಿಯಂತ್ರಣ ಮಾಡಿದೆ ಅನ್ನೋದನ್ನ ಇಡೀ ವಿಶ್ವನೇ ಇವತ್ತು ತಾರೀಫ್ ಇಡೀ ದೇಶದಲ್ಲಿ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿರತಕ್ಕಂತ ರಾಜ್ಯ. ಆ ಕಾರಣಕ್ಕೆ ಮಾನ್ಯ ಅಧ್ಯಕ್ಷರೇ ಅವರಿಗೆ ಉತ್ತರ ಕೇಳುವಂತ ಸಾನೆ ಇಲ್ಲ, ಉತ್ತರ ಕೇಳುವಂತ ಬದ್ಧತೆ ಇಲ್ಲ, ಉತ್ತರ ಕೇಳುವಂತ ಜವಾಬ್ದಾರಿ ಇಲ್ಲ. ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಇವತ್ತವರಿಗೆ ರಾಜ್ಯದ ಜನರ ಬಗ್ಗೆ ಅವರಿಗೆ ಕಾಳಜಿ ಇದ್ದಿದ್ರೆ ಇವತ್ತು ಸರ್ಕಾರದ ಉತ್ತರವನ್ನು ಅವರು ಕೇಳ್ತಾ ಇದ್ರು, ಆದರೆ ಇವತ್ತು ಕೇಳ್ತಾ ಇಲ್ಲ, ದುರದೃಷ್ಟ. ಹಾಗಾಗಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇವ್ರ ಕಾಲದಲ್ಲಿ ಮಾನ್ಯ ಸಭಾಧ್ಯಕ್ಷರೇ 60 ವರ್ಷದ ಇವರ ಆಡಳಿತ ಹೇಗಿದೆ ಅಂದ್ರೆ, ಮೊದಲನೇ ಅಲೆಗಿನ ಮುಂಚೆ ಮಾನ್ಯ ಅಧ್ಯಕ್ಷರೇ 725 ICU ಬೆಡ್ಸ್ ಮತ್ತು ವೆಂಟಿಲೇಟರ್ ಇಟ್ಟಿರು. 60 ವರ್ಷದ ಆಡಳಿತ ಮಾಡಿ ನಾವು ಕೇವಲ ಒಂದು ವರ್ಷದಲ್ಲಿ 3,887 ICU ವೆಂಟಿಲೇಟರ್ಸ್ ಅನ್ನು ಮಾಡಿದ್ರು. ಅದೇ ರೀತಿ ಇವತ್ತು ಆಕ್ಸಿಜನೇಟೆಡ್ ಬೆಡ್ಸ್ ಅವರು ಬರ್ತಾರೆ 4,847 ಮಾಡಿದ್ರು ಇಡೀ 60 ವರ್ಷದ ಇತಿಹಾಸದಲ್ಲಿ. ಇವತ್ತು ನಾವು ಕೇವಲ ಒಂದು ವರ್ಷದ ಅವಧಿಯಲ್ಲಿ 28,440 ಓಕೆ ಹೇಳಿ ಇಲ್ಲ ತಾವು ಹೇಳಿ ಆಕ್ಸಿಜನ್ ಸ್ಟೋರೇಜ್ ಫೆಸಿಲಿಟಿ ಕೇವಲ 320 ಮೆಟ್ರಿಕ್ ಟನ್ ಇತ್ತು. ಕೇವಲ 320 ಮೆಟ್ರಿಕ್ ಟನ್ ಇತ್ತು. ಏನಾದರೂ ಇವತ್ತು ರಾಜ್ಯದಲ್ಲಿ ಸಾವಾಗಿದ್ರೆ ಆ ಸಾವಿಗೆ ನೇರ ಕಾರಣ ಕಾಂಗ್ರೆಸ್, ಇವರ ದುರಾಡಳಿತ, ಇವರಿಷ್ಟು ವರ್ಷಗಳ ದುರಾಡಳಿತ. ಹಾಗಾಗಿ ಮಾನ್ಯ ಸಭಾಧ್ಯಕ್ಷರೇ, ನಾನು ಇವತ್ತು ನೀಡಿರ್ತಕ್ಕಂಥ ಎಲ್ಲ ಅಂಕಿಅಂಶಗಳು ಇವತ್ತು ಬಹಳ ಅವರು ಕೇಳಲಿಕ್ಕೆ ಆಸಕ್ತಿ ಇಲ್ಲ. ಯಾಕೆ ಅಂತಂದರೆ ಇವತ್ತು ಸರ್ಕಾರ ನಿರ್ವಹಣೆ, ಸರ್ಕಾರದ ಆಡಳಿತ ಅವರು ಇಡೀ ಇತಿಹಾಸದಲ್ಲಿ ಈ ರೀತಿ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಅವರಿಗೆ ಕೇಳುವಂಥ ಸಾರೆ, ಬದ್ಧತೆ, ಜವಾಬ್ದಾರಿ ಇರೋದ್ರಿಂದ ಇವತ್ತು ನಾನು ಏನು ಹೇಳಬೇಕಾಗಿದೆ ಅನ್ನುವಂಥ ಎಲ್ಲ ಅಂಶಗಳನ್ನು, ಈ ಎಲ್ಲ ವಿಚಾರಗಳನ್ನು ನಾನಿವತ್ತು ಟೇಬಲ್ ಮಾಡ್ತಾ ಇದ್ದೇನೆ. ಇದನ್ನು ದಯವಿಟ್ಟು ಎಲ್ಲ ಅಂಕಿಅಂಶಗಳನ್ನು ತಾವು ಕಡತದಲ್ಲಿ ಸೇರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇದನ್ನ ಕೇಳಿಸ್ತಾ ಇಲ್ಲ ಏನ್ರಿ ಅವರು, ಇದನ್ನು ಎಲ್ಲ ಅಂಕಿಅಂಶಗಳ ಸಮೇತ ನಾನು ಟೇಬಲ್ ಮಾಡ್ತಾ ಇದ್ದೇನೆ. ಇದು ದಯವಿಟ್ಟು ಕಡತಕ್ಕೆ ತಾವು ತೆಗೆದುಕೊಳ್ಬೇಕು ಅಂತೇಳಿ ಮನವಿ ಮಾಡ್ತೇನೆ. ಯಾಕೆ ಅಂದರೆ ಇಡೀ ದೇಶದ ಜನ ನೋಡಿದ್ದಾರೆ, ಅವರು ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಅವಹೇಳನ ಮಾಡಿದ್ದಾರೆ, ನಮ್ಮ ನಿರ್ವಹಣೆ ಬಗ್ಗೆ ಇದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದೆ. ನಾವು ಮಾಡಿರ್ತಕ್ಕಂಥ ನಿರ್ವಹಣೆ ಸಮೇತ ನಾನಿವತ್ತು ಇದನ್ನ ದಯವಿಟ್ಟು ಮನವಿ ಮಾಡ್ತೀನಿ.